ನಮಸ್ಕಾರ. ಕನ್ನಡ ಭಾಷೆಯ ಪರಿಚಯ ಸಂಚಿಕೆ 8, ತಿದ್ದುವ ಅಕ್ಷರಗಳು. ಹಿಂದಿನ ಸಂಚಿಕೆಯಲ್ಲಿ ಮರಳಾಕ್ಷರಗಳ ಪರಿಚಯದ ಬಗ್ಗೆ ತಿಳಿದುಕೊಂಡೆವು. ಈ ದಿನ ತಿದ್ದುವ ಅಕ್ಷರಗಳ ಬಗ್ಗೆ ಅರಿಯೋಣ. ಮಾಂತೆಸರಿ ಶಾಲೆಗಳಲ್ಲಿ ಮಗು ಶಾಲೆಗೆ ಬಂದ ತಕ್ಷಣ ಬರೆಯೋದಕ್ಕೆ ಕೊಡೋದಿಲ್ಲ. ಮಗು ಸೀಸದ ಕಡ್ಡಿಯನ್ನು ಹಿಡಿದುಕೊಳ್ಳೋದು ಸಹ ಶಾಲೆಗೆ ಬಂದ 2ನೇ ವರ್ಷದಲ್ಲಿ. ಆದರೆ ಅನೇಕ ಚಟುವಟಿಕೆಗಳು ಮಗುವನ್ನು ಬರೆಯೋದಕ್ಕೆ ತಯಾರಿ ಮಾಡುತ್ತವೆ. ಉದಾಹರಣೆಗೆ ಸಿಲಿಂಡರ್ ಬ್ಲಾಕ್ಸ್, ಜಿಯೋಮೆಟ್ರಿಕಲ್ ಕ್ಯಾಬಿನೆಟ್, ಸೌಂಡ್ ಬಾಕ್ಸಸ್ ಇತ್ಯಾದಿ. ಸಿಲಿಂಡರ್ಸ್ ಮತ್ತು ಜಿಯೋಮೆಟ್ರಿಕಲ್ ಆಕಾರಗಳ ನಾಬ್ಗಳು ಸೀಸದ ಕಡ್ಡಿಯಷ್ಟೇ ದಪ್ಪ ಇರುತ್ತವೆ. ಇವುಗಳೊಂದಿಗೆ ಕೆಲಸ ಮಾಡುವಾಗ ಮಕ್ಕಳು ನಾಬ್ಗಳನ್ನು ಸೀಸದ ಕಡ್ಡಿನ ಹೇಗೆ ಹಿಡಿದುಕೊಳ್ತಾರೋ ಹಾಗೆ ಹಿಡಿದುಕೊಂಡು ಇವುಗಳ ಜೊತೆ ದಿನಗಟ್ಟಲೆ ವಾರಗಟ್ಟಲೆ ಕೆಲಸ ಮಾಡ್ತಾರೆ. ಈ ರೀತಿಯ ಕೆಲಸ ಅವರ ಬೆರಳುಗಳಿಗೆ ಸೀಸದ ಕಡ್ಡಿಯನ್ನು ಉಪಯೋಗಿಸಲು ಬೇಕಾದ ಸ್ಥಿರತೆ ಮತ್ತು ಹತೋಟಿನ ಕೊಡುತ್ತವೆ. ಹಾಗೆ ಸೌಂಡ್ ಬಾಕ್ಸ್ಗಳೊಂದಿಗಿನ ಚಟುವಟಿಕೆ ಮಕ್ಕಳ ಮಣಿಕಟ್ಟನ್ನು ನಿರಾಳವಾಗಿ ಚಲಿಸುವಂತೆ ಮಾಡುತ್ತದೆ. ಈ ಸಲಕರಣೆಗಳು ಸಾಂಪ್ರದಾಯಿಕ ಶಾಲೆಗಳಲ್ಲಿ ಇಲ್ಲದೇ ಇರುವುದರಿಂದ ಇಂತಹ ತಯಾರಿ ಮಕ್ಕಳಿಗೆ ಸಾಂಪ್ರದಾಯಿಕ ಶಾಲೆಗಳಲ್ಲಿ ದೊರಕೋದಿಲ್ಲ. ಆದ್ದರಿಂದ ಈ ಅನಾನುಕೂಲನ ಸರಿದೂಗಿಸೋದಕ್ಕೆ ಸಾಧಾರಣ ಶಾಲೆಗಳಲ್ಲಿ ಹಲವಾರು ಚಟುವಟಿಕೆಗಳನ್ನು ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ. ಮೊದಲನೇದಾಗಿ ಗುಡಿಸೋದು, ಸಾರಿಸೋದು, ಧೂಳು ಒಡೆಯೋದು, ಪಾತ್ರೆ ತೊಳೆಯೋದು ಮುಂತಾದ ದಿನನಿತ್ಯದ ಚಟುವಟಿಕೆಗಳನ್ನು ಶಾಲೆಗಳಲ್ಲಿ ಮಕ್ಕಳಿಗೆ ಮಾಡೋ ಅವಕಾಶನ ನಾವು ಮಾಡಿಕೊಡ್ಬಹುದು. ಇದರಿಂದ ಮಕ್ಕಳ ಕೈಬೆರಳುಗಳಿಗೆ ಬೇಕಾದ ಚುರುಕು ಸಿಗುತ್ತೆ. ಎರಡನೇದಾಗಿ ಹೂ ಪೋಣಿಸೋದು, ಹೂ ಕಟ್ಟೋದು ಸಹ ಮಕ್ಕಳ ಬೆರಳುಗಳಿಗೆ ಸೀಸದ ಕಡ್ಡಿನ ಹಿಡಿದುಕೊಳ್ಳೋದಕ್ಕೆ ಬೇಕಾದಂತಹ ಹಿಡಿತ ಸಿಗುತ್ತೆ. ಆದರೆ ಮುಖ್ಯವಾಗಿ ಸಾಧಾರಣ ಶಾಲೆಗಳಲ್ಲಿ ಮಕ್ಕಳು ಕಳೆದುಕೊಳ್ಳೋದು ಸ್ನಾಯುಗಳ ಸಿದ್ಧತೆ. ಸ್ನಾಯುಗಳು ಮಗುವಿನ ಬೆಳವಣಿಗೆಯಲ್ಲಿ ಅತಿ ಹೆಚ್ಚಿನ ಮಹತ್ವವನ್ನು ವಹಿಸುತ್ತವೆ. ಏಕೆಂದರೆ ಯಾವುದು ಸ್ನಾಯುಗಳ ನೆನಪಿನಲ್ಲಿ ಉಳಿಯುತ್ತದೋ ಅದನ್ನು ಸಾಧಾರಣವಾಗಿ ಅಳಿಸೋದಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಮರಳಾಕ್ಷರಗಳ ಕೊಡುಗೆ ಅತೀವ. ಮಕ್ಕಳು ಮರಳಾಕ್ಷರಗಳನ್ನು ತಿದ್ದಿದಾಗ ಅಕ್ಷರಗಳ ಆಕಾರಗಳ ನೆನಪು ಮಕ್ಕಳ ಸ್ನಾಯುಗಳಲ್ಲಿ ಉಳಿದುಕೊಳ್ಳುತ್ತೆ. ಆದರೆ ಸಾಧಾರಣ ಶಾಲೆಗಳಲ್ಲಿ ಮಕ್ಕಳಿಗೆ ಮರಳಾಕ್ಷರಗಳೊಂದಿಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಸಹಾಯದ ಅವಶ್ಯಕತೆ ಇರುತ್ತೆ. ಈ ಅವಶ್ಯಕತೆ ತಿದ್ದುವ ಅಕ್ಷರಗಳಿಂದ ಪೂರೈಕೆ ಆಗುತ್ತೆ. ಹಾಗಾದರೆ ತಿದ್ದುವ ಅಕ್ಷರಗಳು ಅಂದರೆ ಏನು? ಇವು ತಿದ್ದುವ ಅಕ್ಷರಗಳು. ಇವನ್ನು ಮರದ ಹಲಗೆಗಳಿಂದ ಮಾಡಲಾಗಿದೆ. ಈ ಹಲಗೆಗಳ ಬಲಬದಿಯಲ್ಲಿ ಅಕ್ಷರಗಳನ್ನು ಕೊರೆಯಲಾಗಿರುತ್ತೆ. ತಿದ್ದುವ ಅಕ್ಷರಗಳ ಜೊತೆಗೆ ಸೀಸದ ಕಡ್ಡಿಯನ್ನು ಹೋಲುವ ಒಂದು ಮರದ ತಿದ್ದುವ ಕಡ್ಡಿ ಸಹ ಇರುತ್ತೆ. ತಿದ್ದುವ ಅಕ್ಷರಗಳನ್ನು ಮಕ್ಕಳಿಗೆ ಮರಳಾಕ್ಷರಗಳ ಪರಿಚಯದ ನಂತರ ಪರಿಚಯಿಸಬೇಕು. ಮೊದಲು ತಿದ್ದುವ ಕಡ್ಡಿನ ಯಾವ ರೀತಿ ಹಿಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊಡ್ಬೇಕು. ಎಡಗೈಯಲ್ಲಿ ತಿದ್ದುವ ಕಡ್ಡಿಯ ಹಿಂಬದಿಯನ್ನು ಹಿಡ್ಕೊಂಡು ಬಲಗೈಯ ಮೂರು ಬೆರಳಿನಿಂದ ತಿದ್ದುವ ಕಡ್ಡಿನ ಹೇಗೆ ಹಿಡ್ಕೊಳ್ಬೇಕು ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಎರಡನೇದಾಗಿ ತಿದ್ದುವ ಕಡ್ಡಿನ ಅಕ್ಷರದ ಮೇಲೆ ನೇರವಾಗಿ ಹಿಡಿದುಕೊಳ್ಳೋ ರೀತಿನ ಮಕ್ಕಳಿಗೆ ತೋರಿಸ್ಬೇಕು. ಕಡೆಯದಾಗಿ ಅಕ್ಷರ ತಿದ್ದೋದನ್ನು ಪರಿಚಯಿಸಬೇಕು. ಅಕ್ಷರನ ಯಾವ ರೀತಿ ನಾವು ಬರಿತೀವೋ ಅದೇ ರೀತಿ ತಿದ್ದಬೇಕು. ತಿದ್ದಿದ ನಂತರ ಅಕ್ಷರದ ಧ್ವನಿನ ಹೇಳಬೇಕು. ವರ್ಣಮಾಲೆಯ ಎಲ್ಲ ಅಕ್ಷರಗಳನ್ನು ಪರಿಚಯಿಸುವ ಅಗತ್ಯ ಇಲ್ಲ. ಮೊದಲನೇ ಹಂತದ ತಿದ್ದುವ ಅಕ್ಷರಗಳನ್ನು ಮಕ್ಕಳಿಗೆ ಪರಿಚಯಿಸಿದರೆ ಸಾಕು. ಅಷ್ಟರಲ್ಲಿ ಮಕ್ಕಳು ಇತರ ಅಕ್ಷರಗಳನ್ನು ಬರೆಯೋದಕ್ಕೆ ಬೇಕಾದ ಹತೋಟಿನ ಸಾಧಿಸಿರ್ತಾರೆ.
ಮುಂದಿನ ಸಂಚಿಕೆಯಲ್ಲಿ ಚಲಾಕ್ಷರಗಳ ಬಗ್ಗೆ ತಿಳಿಯೋಣ. ಧನ್ಯವಾದಗಳು.